ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 2024 ಮಾರ್ಚ್ನಲ್ಲಿ ನಡೆಸಲಾಗುವ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಇಲ್ಲಿಂದ ಖಂಡಿತವಾಗಿ ಬರುತ್ತೆ. ಹಲೋ, ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ 2024 ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾನು ಗ್ರಾಮರ್ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಕ್ವಶನ್ ನಂಬರ್ 11, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರೇಕೆಟ್ಸ್. ಸುಲಭವಾಗಿ ನೀವು ಎರಡು ಅಂಕವನ್ನು ಪಡೆದುಕೊಳ್ಳಬಹುದು. ನಿಮಗೆ ಇದು ಈ ಒಂದು ಪ್ರಶ್ನೆ ಏನಿದೆಯಲ್ಲ, ಮೂರು ಅಂಕದ ಪ್ರಶ್ನೆಯಾಗಿತ್ತು. ಇವಾಗ 2024 ಆ್ಯನ್ಯುವಲ್ ಎಕ್ಸಾಮ್ಗೆ ನಿಮಗೆ ಏನಿದೆಯಲ್ಲ, ಎರಡು ಅಂಕದ ಪ್ರಶ್ನೆ ಆಗಿರುತ್ತೆ. ಅಂದರೆ ಒಂದು ಅಂಕ ಏನಿದೆಯಲ್ಲ, ರೆಡ್ಯೂಸ್ ಮಾಡಿದ್ದಾರೆ, ಕಡಿತ ಮಾಡಿದ್ದಾರೆ. ಅದೇ ರೀತಿ ಲಿಂಕರ್ಸ್ ನಾಲ್ಕು ಅಂಕದ ಪ್ರಶ್ನೆಯಾಗಿತ್ತು. ಓಕೆ, ಮೂರು ಅಂಕದ ಪ್ರಶ್ನೆ ಮಾಡಲಾಗಿದೆ. ನಿಮಗೆ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಕ್ವಶನ್ಸ್ ಕೊಟ್ಟಿದ್ದಾರೆ, ಮತ್ತೆ ಚೇಂಜಸ್ ಮಾಡಿದ್ದಾರೆ. 80 ಮಾರ್ಕ್ಸ್ಗೆ ಆ್ಯನ್ಯುವಲ್ ಎಕ್ಸಾಮ್ ಇರುತ್ತೆ ಇದು. ಮತ್ತು ಅದೇ ರೀತಿ ದ ಓಟರ್ ಮತ್ತು ಕ್ಲೂಡಿಯರ್ ಈ ಎರಡು ಅಧ್ಯಾಯ ಮೇಲೆ ಯಾವುದಾದ್ರೂ ಒಂದು ನಾವು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಕೇಳಲಾಗೋದು ಅಂತ ಹೇಳಿದ್ದಾರೆ. ಈ ಒಂದು ಅಧ್ಯಾಯ ಮೇಲೆ ಕೇಳಿರುವಂಥ ಈ ಎರಡು ಅಧ್ಯಾಯ ಮೇಲೆ ನಿಮಗೆ ಇಲ್ಲಿ ನಾನು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಕೊಡ್ತಾ ಇದ್ದೇನೆ. ಈ ಎರಡು ಅಧ್ಯಾಯ ಮೇಲೆ ಯಾವುದಾದ್ರೂ ಒಂದು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಖಂಡಿತವಾಗಿ ಬಂದೇ ಬರುತ್ತೆ. ಈ ಒಂದು ಪೂರ್ತಿ ಮಾಡಲ್ ಕ್ವಶನ್ ಪೇಪರ್ ನಾನು ಕೀ ಆನ್ಸರ್ ಮಾಡಿದ್ದೇನೆ. ಅದೇ ರೀತಿ ಬ್ಲೂ ಪ್ರಿಂಟ್ ಕೂಡ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು ಬ್ಲೂ ಪ್ರಿಂಟ್ ಕೂಡ ನಾನು ಎಕ್ಸ್ಪ್ಲೇಷನ್ ಮಾಡಿದ್ದೇನೆ. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಆ ಎರಡು ವಿಡಿಯೋಗಳು ನೋಡಬೇಕಾಗಿ ವಿನಂತಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ. ಓಕೆ, ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲೆ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ಮತ್ತು ನಿಮ್ಮ ಕಾಲೇಜಿನಲ್ಲಿ ಏನು ನಡೆಸ್ತಾರೆ ನೋಡಿ, ಮಿಡ್ ಟರ್ಮ್ ಪರೀಕ್ಷೆಗಳಾಗಿರಬಹುದು, ಅದೇ ರೀತಿ ಸರಣಿ ಎಕ್ಸಾಮ್ 1 ಮತ್ತು ಸರಣಿ ಎಕ್ಸಾಮ್ 2 ಮತ್ತು ಸರಣಿ ಎಕ್ಸಾಮ್ 3 ಆಗಿರಬಹುದು, ಅದೇ ರೀತಿ ಪೂರ್ವ ಸಿದ್ಧತಾ ಪರೀಕ್ಷೆ ಆಗಿರ್ಬೋದು, ಪ್ರಿಪೇಟ್ರಿ ಪರೀಕ್ಷೆಗಳಲ್ಲಿ ಖಂಡಿತವಾಗಿ ಬಂದೇ ಬರುತ್ತೆ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಲ್ಲಿ. ಓಕೆ, ಇಲ್ಲಿ ನಿಮಗೆ ಏನಿದೆಯಲ್ಲ, ನಾನು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಲ್ಲಿ ನಿಮಗೆ ಮೂರು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಕ್ಕೆ ಸಿಗುತ್ತೆ. ಅಂದರೆ ಈ ರೀತಿ ಇಲ್ಲಿ ಇವಾಗ ಎರಡೇ ಇದೆ, ಇಲ್ಲಿ ನೋಡಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಎರಡೇ ಇದೆ. ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಲ್ಲಿ ಮೂರು ಇದೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಓಕೆ ಎರಡೇ ಕೊಡ್ತಾರೆ, ಮೂರು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಇಲ್ಲಿ ಪ್ರಶ್ನೆಗಳದಾವೆ ನನ್ನ ಹತ್ರ. ಇದರೊಳಗೆ ಯಾವುದಾದ್ರೂ ಒಂದು ಇದರೊಳಗಿಂದು ಯಾವುದಾದ್ರೂ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಖಂಡಿತವಾಗಿ ಬಂದೇ ಬರುತ್ತೆ. ಸ್ನೇಹಿತರೆ, ಬಹಳಷ್ಟು ಈಸಿ ಇದೆ, ಈಸಿ ಟ್ರಿಕ್ಸ್ ಇದೆ, ನೋಡ್ಕೊಳ್ಳಿ. ದೇರ್ ವಾಸ್ ನೋ ಸೂಟೇಬಲ್ ಪ್ರಿಸನ್ ಇನ್ ದ ಮೊನಾಕೋ ಮೊನಾಕೋ ಕಿಂಗ್ಡಮ್. ಮೊನಾಕೋ ಸಾಮ್ರಾಜ್ಯದಲ್ಲಿ ಓಕೆ ಸೂಕ್ತ ಜೈಲು ಇರಲಿಲ್ಲ ಅಂತ. ಓಕೆ, ದೇರ್ ವಾಸ್ ಓನ್ಲಿ ಸ್ಮಾಲ್ ಲಾಕಪ್, ಅಂದರೆ ಅಲ್ಲಿ ಓಕೆ ಸಣ್ಣ ಲಾಕಪ್ ಮಾತ್ರ ಆಗಿತ್ತು. ಓಕೆ, ಪೀಪಲ್, ಇಲ್ಲಿ ಪೀಪಲ್ ಅಂತ ಬಂದರೆ ಸ್ನೇಹಿತರೆ, ಓಕೆ ಇಲ್ಲಿ ಪೀಪಲ್ ಅಂತ ಈ ಒಂದು ವರ್ಡ್ ಬಂದರೆ ಇಲ್ಲಿ ನೀವು ಏನು ಬರಿಬೇಕಂದ್ರೆ ಇಲ್ಲಿ ವರ್ ಬರಿಬೇಕು. ಓಕೆ, ಬಹಳಷ್ಟು ಈಸಿ ಇದೆ. ಇಲ್ಲಿ ಕೀಪ್ ಇದ್ದಿದ್ದು ಏನು ಮಾಡ್ಕೋಬೇಕು, ವಿ3 ಮಾಡ್ಕೋಬೇಕು, ಇದೇನಾಗುತ್ತೆ ಕ್ಯಾಪ್ಟ್ ಆಗುತ್ತೆ. ಓಕೆ, ಕ್ಯಾಪ್ಟ್ ಆಗುತ್ತೆ ಇಲ್ಲಿ. ಅದೇ ರೀತಿ ಇಲ್ಲಿ ವರ್ ಬರಿಬೇಕು, ವರ್ ಆಯಿತಾ. ಅದೇ ರೀತಿ ಇಲ್ಲಿ ಬಟ್ ಇಟ್ ಇದೆ, ಓಕೆ ಬಟ್ ಇಟ್ ಇದೆ, ಇಲ್ಲಿ ಏನು ಬರಿಬೇಕು, ವಾಸ್ ಬರಿಬೇಕು, ವಾಸ್ ಇಲ್ಲಿ, ವಾಸ್ ಇಲ್ಲಿ. ಕುಡಂಟ್ ಬಿ ಯೂಸ್ ಅಂತ ಇದೆ. ಓಕೆ, ಫಾಸ್ಟ್ ಟೆನ್ಸ್ನಲ್ಲಿ ಏನಾಗುತ್ತೆ ಇದು, ಕುಡಂಟ್ ಬಿ ಯೂ, ಇಲ್ಲಿ ಡಿ ಅಷ್ಟೇ ಬರಿಬೇಕು. ಇಲ್ಲಿ ಏನು ಬರಿಬೇಕು, ಇಲ್ಲಿ ಬ್ರಾಕೆಟ್ನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇದು ಹೇಗೆ ಚೇಂಜಸ್ ಮಾಡ್ಕೋಬೇಕು, ಇದ್ರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಬಹಳಷ್ಟು ಈಸಿ ಇದೆ ಸ್ನೇಹಿತರೆ. ಒಂದು ವೇಳೆ ಇಲ್ಲಿ ಪೀಪಲ್ ಅಂತ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಪೀಪಲ್ ಅಂತ ಬಂದರೆ ಈ ರೀತಿ ಪೀಪಲ್ ಅಂತ ಬಂದರೆ ಇಲ್ಲಿ ವರ್ ಅಂತಲೇ ಕಂಪಲ್ಸರಿ ಬ್ರಾಕೆಟ್ನಲ್ಲಿ ಬರೆದು ಬಿಡ್ರಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದರೆ. ಓಕೆ, ಅದೇ ರೀತಿ ಇಲ್ಲಿ ಬೇರೆ ವರ್ಡ್ ಕೊಟ್ಟು, ಫಾರ್ ಎಕ್ಸಾಂಪಲ್ ಇಲ್ಲಿ ಇಲ್ಲಿ ಮೊನಾಕೋ ಇದೆ. ಓಕೆ, ಮೊನಾಕೋ ಈ ರೀತಿ ಮೊನಾಕೋಸ್ ಎಸ್ ಅಂತ ಕೊಟ್ಟರೆ ಇಲ್ಲಿ ಏನು ಬರಿಬೇಕು ಸ್ನೇಹಿತರೆ, ವರ್ ಅಂತಲೇ ಬರೀರಿ. ಓಕೆ, ಅದೇ ರೀತಿ ಇಲ್ಲಿ ಮೊನಾಕೋ ಅಷ್ಟೇ ಕೊಟ್ಟರೆ, ಓಕೆ ಮೊನಾಕೋ ಆಗಿರ್ಬೋದು, ಸೆಂಟೆನ್ಸ್ ಆಗಿರ್ಬೋದು, ಈ ರೀತಿ ಕೊಟ್ಟರೆ ಇಲ್ಲಿ ಏನು ಬರಿಬೇಕು, ಸಿಂಗ್ಯುಲರ್ ಬರುತ್ತೆ ಸ್ನೇಹಿತರೆ. ಏನು ಬರಿಬೇಕು, ವಾಸ್ ಅಂತ ಬರಿಬೇಕು. ಈ ರೀತಿ ಮೊನಾಕೋಸ್ ಎಸ್ ಅಂತ ಕೊಟ್ಟರೆ ಇಲ್ಲಿ ಏನು ಬರಿಬೇಕು, ವರ್ ಬರಿಬೇಕು ಅಷ್ಟೇ, ಮತ್ತೇನಿಲ್ಲ. ಇದು ಕೀಪ್ ಇದ್ದಿದ್ದು ಏನಾಗುತ್ತೆ ಸ್ನೇಹಿತರೆ, ವಿ3 ಫಾರ್ಮ್ ಮಾಡ್ಕೋಬೇಕು. ಓಕೆ, ಕ್ಯಾಪ್ಟ್ ಆಗುತ್ತೆ. ಓಕೆ, ಅದೇ ರೀತಿ ಇಲ್ಲಿ ನೋಡಿ ಬಟ್ ಇಟ್ಟಿದೆ, ಇಲ್ಲಿ ಇಟ್ ಈಸ್ ಅಂತ ಇಲ್ಲ. ಓಕೆ, ಇಲ್ಲಿ ಇಟ್ ಈಸ್ ಅಂತ ಎಸ್ ಇಲ್ಲ, ಇಲ್ಲಿ ಎಸ್ ಇಲ್ಲ. ಸೊ ಅದಕ್ಕೆ ಇಲ್ಲಿ ಏನು ಬಂದಿದೆ, ವಾಸ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಷ್ಟೇ ಯೂಸ್ ಮಾಡ್ಕೋಬೇಕು. ಓಕೆ, ಸಿಂಗ್ಯುಲರ್ನಲ್ಲಿ ಏನು ಬರುತ್ತೆ, ಓಕೆ ಸಿಂಗ್ಯುಲರ್ನಲ್ಲಿ ವಾಸ್ ಅಂತ ಬರುತ್ತೆ ಸ್ನೇಹಿತರೆ, ವಾಸ್. ಮತ್ತು ಪ್ಲೂರಲ್ನಲ್ಲಿ ಏನು ಬರುತ್ತೆ, ವರ್ ಅಂತ ಬರುತ್ತೆ. ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಏನಿದೆಯಲ್ಲ ಸ್ನೇಹಿತರೆ, ಫಾಸ್ಟ್ ಟೆನ್ಸ್ ಮೇಲೆ ಕೊಟ್ಟಿರ್ತಾರೆ. ಸೊ ಹಿಂಗಾಗಿ ಇಲ್ಲಿ ಕುಡೆಂಟ್ ಬಿ ಯೂಸ್ಡ್, ಓಕೆ ಡಿ ಅಂತ ಅಷ್ಟೇ, ಕುಡೆಂಟ್ ಬಿ ಯೂಸ್ಡ್. ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಬಂದೇ ಬರುತ್ತೆ, ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಓಕೆ, ಇಲ್ಲಿ ಎಸ್ ಕೊಟ್ಟರೆ ಇಲ್ಲಿ ವರ್ ಅಂತ ಬರೀರಿ, ಇದೊಂದು ಟ್ರಿಕ್ಸ್ ನಿಮಗೆ.
ಓಕೆ. ಇಲ್ಲಿ ಪೀಪಲ್ ಅಂತ ಏನು ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ವರ್ ಅಂತಾನೆ ಬರೀರಿ. ಇದು ಪೀಪಲ್ ಏನಿದೆಲ್ಲ ಪಾಸ್ಟ್ ಟೆನ್ಸ್ನಲ್ಲಿ ಬರುತ್ತೆ. ಸೊ ಹಿಂಗಾಗಿ ಇದು ವರ್ ಅಂತಾನೆ ಬರೀರಿ. ಓಕೆ, ಇಲ್ಲಿ ವರ್ ಅಂತಾನೇ ಬರೀರಿ. ಇಲ್ಲಿ ಕೀಪ್ ಇದ್ದಿದ್ದು ಕ್ಯಾಪ್ಟ್ ಮಾಡ್ಕೋಬೇಕು. ಓಕೆ, ಕೆಲವೊಂದು ಇಲ್ಲಿ ಬ್ರಕೆಟ್ನಲ್ಲಿ ಏನು ಕೊಟ್ಟಿರ್ತಾರೆ ನೋಡಿ, ಅದು ನೀವು ಇಲ್ಲಿ ವಿ ತ್ರೀ ಫಾರ್ಮ್ನಲ್ಲಿ ಅಷ್ಟೇ ಮಾಡ್ಕೋಬೇಕು. ಬಹಳಷ್ಟು ಈಸಿ ಇರುತ್ತೆ ಸ್ನೇಹಿತರೆ. ಓಕೆ, ಈ ರೀತಿ ಬಂದರೆ ಅದೇ ರೀತಿ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಮುಗೀತು. ಓಕೆ, ಪ್ಯಾಶು ವೈಸ್ ನಿಮಗೆ ಈ ರೀತಿ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಲ್ಲಿ ನೋಡ್ಕೊಳ್ಳಿ, ಯಾವುದಾದ್ರೂ ಒಂದು ಬಂದೇ ಬರುತ್ತೆ, ಈಸಿ ಆಗಿದೆ. ಬನ್ನಿ ನೋಡೋಣ ಪ್ರಶ್ನೆಗಳು ಹೇಗಿದೆ ಅಂತ. ಟೂ ಟಿಯರ್ ಅಧ್ಯಾಯ ಮೇಲೆ ನಿಮಗೆ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಒಂದು ಕೇಳಲಾಗೋದು ಅಂತ ಹೇಳಿದರೆ, ಅಂದರೆ ಟೂ ಟಿಯರ್ ಅಧ್ಯಾಯ ಮತ್ತು ಅದೇ ರೀತಿ ದ ವೋಟರ್, ಈ ಎರಡು ಅಧ್ಯಾಯಗಳಲ್ಲಿ ಯಾವುದಾದ್ರೂ ಒಂದು ನಾವು ಪ್ರಶ್ನೆ ಕೇಳಲಾಗೋದು ಅಂತ ಹೇಳಿದರೆ, ಈ ಎರಡು ಅಧ್ಯಾಯದಲ್ಲಿ ಕೇಳಿರುವಂತಹ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನಾವು ನೋಡ್ತಾ ಇದ್ದೇವೆ. ಮೊದಲನೇ ಅಧ್ಯಾಯ ಏನು, ಟೂ ಡಿಯರ್. ಟೂ ಡಿಯರ್ನಲ್ಲಿ ಕೇಳಿರುವಂತಹ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ನಿಮಗೆ ಇಲ್ಲಿ ಮೂರು ಇದೆ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಎರಡೇ ಕೊಡ್ತಾರೆ. ಓಕೆ, ಫಸ್ಟ್ ಎರಡೇ ಕೊಡ್ತಾರೆ, ಡೋಂಟ್ ವರಿ. ಓಕೆ, ಇಲ್ಲಿ ಮೂರು ಕೂಡ ಆನ್ಸರ್ ನಾನು ನೀಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಮರ್ಡರ್ ಅಂತ ಅಷ್ಟೇ ಇದೆ. ಇಲ್ಲಿ ವಾಸ್ ಅಂತ ಬರುತ್ತೆ ಸ್ನೇಹಿತರೆ. ಇಲ್ಲಿ ಎಸ್ ಅಂತ ಇಲ್ಲ, ಮರ್ಡರ್ಸ್ ಅಂತ ಎಸ್ ಅಂತ ಇಲ್ಲ. ಸೊ ಸಿಂಗ್ಯುಲರ್ ಇದೆ. ಓಕೆ, ಬಹುವಚನ ಇಲ್ಲ ಇಲ್ಲಿ. ಓಕೆ, ಏಕವಚನ ಇದೆ. ಸೊ ವಾಸ್ ಅಂತ ಬರುತ್ತೆ. ಕಮಿಟ್ ಅಂತ ಇದೆಯಲ್ಲ, ಕಮಿಟೆಡ್. ಓಕೆ, ಇ ಡಿ ಅಂತ ಅಷ್ಟೆ. ದ ಕೇಸ್ ಅಂತ ಇದೆ, ಇಲ್ಲಿ ವಾಸ್. ದ ಕೇಸ್ ಎಸ್ ಅಂತ ಇಲ್ಲ ಇಲ್ಲಿ. ಓಕೆ, ಅಂತ ಈ ರೀತಿ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಬರೀತಾ ಇದ್ದಾನೆ, ಈ ರೀತಿ ಇಲ್ಲ ಇಲ್ಲಿ. ಓಕೆ, ಕೇಸ್ ಅಂತ ಅಷ್ಟೇ ಇದೆ, ಎಸ್ ಇಲ್ಲ. ಎಸ್ ಇತ್ತಂದರೆ ಏನು ಬರೀಬೇಕು, ವರ್ ಅಂತ ಬರೀದು ಬಿಡ್ರಿ ಸ್ನೇಹಿತರೆ. ಓಕೆ, ಎಸ್ ಇರಲಿಲ್ಲ ಅಂದರೆ ವಾಸ್ ಅಂತ ಬರೀದು ಬಿಡ್ರಿ. ಅರ್ಥ ಆಯ್ತಾ? ಇದೇ ಟ್ರಿಕ್ಸ್ ಆಗಿರುತ್ತೆ. ಇಲ್ಲಿ ವಿ ತ್ರೀ ಮಾಡ್ಕೋಬೇಕಷ್ಟೇ, ವಿ ತ್ರೀ ಫಾರ್ಮ್. ನೀವು ನೆಟ್ನಲ್ಲಿ ಹೋಗಿ, ಓಕೆ, ನೆಟ್ನಲ್ಲಿ ಹೋಗಿ ಟ್ರೈ ವಿ ತ್ರೀ ಫಾರ್ಮ್, ವಿ ತ್ರೀ ಫಾರ್ಮ್ ಅಂತ ನೀವು ಹೋಗಿ ಟೈಪ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಟ್ರೈ ಇದ್ದಿದ್ದೇನಾಗುತ್ತೆ, ಟ್ರೈಡ್. ಓಕೆ, ಟ್ರೈಡ್. ಅದೇ ರೀತಿ ಇಲ್ಲಿ ನೋಡಿ, ಕ್ರಿಮಿನಲ್ ಇದೆ. ಇಲ್ಲಿ ಕ್ರಿಮಿನಲ್ಸ್ ಅಂತ ಇಲ್ಲ, ಇಲ್ಲಿ ಎಸ್ ಇಲ್ಲ. ಸೊ ಇಲ್ಲಿ ವಾಸ್ ಅಂತ ಬರುತ್ತೆ. ಓಕೆ, ಇಲ್ಲಿ ಸೆಂಟೆನ್ಸ್ ಇದೆಯಲ್ಲ, ಇಲ್ಲಿ ಸೆಂಟೆನ್ಸ್ ಡಿ ಅಂತ ಅಷ್ಟೇ, ಇಲ್ಲಿ ಸೆಂಟೆನ್ಸ್. ಇಷ್ಟೇ ಸ್ನೇಹಿತರೆ, ಬಹಳಷ್ಟು ಈಸಿ. ಓಕೆ, ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ನಿಮಗೆ ಕೇಳಲಾಗುವುದು. ಇಲ್ಲಿ ನೋಡಿ, ಎ ಲೆಟರ್ ಅಂತ ಇದೆ ಇಲ್ಲಿ. ಇಲ್ಲಿ ವಾಸ್ ಅಂತ ಬರೀರಿ. ಓಕೆ, ಇಲ್ಲಿ ಸೆಂಡ್ ಅಂತ ಏನಿದೆಯಲ್ಲ, ಇದು ಸೆಂಟ್ ಆಗುತ್ತೆ ಸ್ನೇಹಿತರೆ. ಸೆಂಟ್ ಅಂತ ಬರೀರಿ. ಓಕೆ, ಸೆಂಡ್ ಅಂತ ಕೊಟ್ಟರೆ ನೀವು ಸೆಂಟ್ ಅಂತ ಬರೀರಿ. ಫಾಸ್ಟ್ ಟೆನ್ಸ್ನಲ್ಲಿ ನಿಮಗೆ ಪ್ಯಾಶ್ ವೈಸ್ ಕೊಟ್ಟಿರ್ತಾರಲ್ಲ. ಸೊ ಹಿಂಗಾಗಿ ಇಲ್ಲಿ ರಿಪ್ಲೈ ಇದೆ, ರಿಪ್ಲೈಸ್. ಎಸ್ ಅಂತ ಇಲ್ಲ ಇಲ್ಲಿ. ಸೊ ವಾಸ್ ಅಂತ ಬರೀರಿ. ಓಕೆ, ರಿಸೀವ್ ಇದ್ದಿದ್ದು ಡಿ, ರಿಸೀವ್ಡ್ ಅಷ್ಟೇ. ಅದೇ ರೀತಿ ಇಲ್ಲಿ ಎಕ್ಸ್ಪರ್ಟ್ ಅಂತ ಇದೆ, ಇಲ್ಲಿ ವಾಸ್ ಅಂತ ಬರೀರಿ. ಇಲ್ಲಿ ನೋಡಿ, ಕುಡ್ ಸಪ್ಲೈ ಅಂತ ಇದೆ. ಓಕೆ, ಕುಡ್ ಸಪ್ಲೈ ಅಂತ ಇದೆಯಲ್ಲ, ಇಲ್ಲಿ ಕುಡ್ ಬಿ, ಕುಡ್ ಬಿ. ಈ ರೀತಿ ಕುಡ್ ಬಿ ಅಂತ, ಇಲ್ಲಿ ಕುಡ್ ಅಂತ ಕೊಟ್ಟರೆ ಇಲ್ಲಿ ಕುಡ್ ಬಿ ಕಂಪಲ್ಸರಿ ಹೆಸರು ಸ್ನೇಹಿತರೆ. ಕುಡ್ ಬಿ ಸಪ್ಲೈ ಅಂತ ಇದೆ. ಇಲ್ಲಿ ಏನು ಬರಬೇಕು, ಸಪ್ಲೈಡ್, ಡಬಲ್ ಪಿ ಎಲ್ ಓಕೆ ಇ ಎ ಐ ಇ ಡಿ, ಸಪ್ಲೈಡ್. ಇಷ್ಟೇ, ಕುಡ್ ಬಿ ಸಪ್ಲೈಡ್, ಸಪ್ಲೈಡ್. ಓಕೆ, ಆಯಿತಾ? ಕ್ವಶನ್ ನಂಬರ್ ಮೂರು ನೋಡಿ, ದ ಜನರಲ್ ಅಂತ ಇದೆ, ಇಲ್ಲಿ ವಾಸ್ ಅಂತ ಬರೀರಿ. ಓಕೆ, ವಾಸ್ ಅಂತ ಬರೀರಿ. ಎಸ್ ಅಂತ ಇಲ್ಲ ಅಲ್ಲಿ, ಜನರಲ್ಸ್ ಅಂತ ಇಲ್ಲ. ಸೊ ಅದಕ್ಕೆ ವಾಸ್ ಅಂತ ಬರೀರಿ. ಕಾಲ್ ಇದ್ದಿದೆ. ಓಕೆ, ಕಾಲ್ ಇದ್ದಿದೆ ಏನು ಮಾಡಬೇಕು, ಕಾಲ್ಡ್ ಇ ಡಿ ಅಂತ ಅಷ್ಟೇ ಬರೆದು ಬಿಡೋದು. ಅದೇ ರೀತಿ ಹಿ ವಾಸ್, ಆಸ್ಕ್ ಇದೆ, ಇಲ್ಲಿ ವಾಸ್ ಅಂತ ಬರೀರಿ. ಆಸ್ಕ್ ಇದೆ, ಆಸ್ಕ್ಡ್. ಅದೇ ರೀತಿ ಇಲ್ಲಿ ನೋಡಿ, ವೇ ಅಂತ ಇದೆ. ಓಕೆ, ವೇ ವಾಸ್ ಅಂತ ಬರೀರಿ. ಅದೇ ರೀತಿ ಹ್ಯಾವ್, ಹ್ಯಾವ್ ಇದೆಯಲ್ಲ, ಹ್ಯಾವ್ ಬೀನ್. ಓಕೆ, ಹ್ಯಾವ್ ಬೀನ್, ಹ್ಯಾವ್ ಬೀನ್ ಟೀಚ್. ಓಕೆ, ಹ್ಯಾವ್ ಬೀನ್ ಟೀಚ್. ಅದೇ ರೀತಿ ಓಕೆ, ಇಲ್ಲಿ ವಾಸ್ ಅಂತ ಬರೀರಿ. ಡಿಸ್ಮಿಸ್ ಅಂದರೆ ಇಲ್ಲಿ ಇ ಡಿ, ಡಿಸ್ಮಿಸ್ಡ್ ಇ ಡಿ ಅಂತ ಅಷ್ಟೇ. ಓಕೆ, ಡಿಸೈಡೆಡ್ ಡಿ ಅಂತ ಅಷ್ಟೇ. ಇಲ್ಲಿ ದೀಸ್ ಇದೆ, ಇಲ್ಲಿ ವಾಸ್ ಅಂತ ಬರೀರಿ. ಇಲ್ಲಿ ಅನೌನ್ಸ್ ಇದೆ, ಅನೌನ್ಸ್ಡ್ ಡಿ ಅಂತ ಅಷ್ಟೇ ಬರೀರಿ. ಅದೇ ರೀತಿ ಇಲ್ಲಿ ದ ಫ್ರೆಂಡ್ಸ್ ಇದೆ. ಓಕೆ, ದ ಫ್ರೆಂಡ್ಸ್, ಇಲ್ಲಿ ವಾಸ್ ಅಂತ ಬರೀರಿ. ಇಲ್ಲಿ ಅಮೇಜ್ ಇದೆ, ಅಮೇಜ್ಡ್, ಅಮೇಜ್ಡ್ ಡಿ ಇ ಡಿ. ಓಕೆ, ಡಿ ಅಂತ ಅಷ್ಟೇ ಬರೀರಿ. ಇಲ್ಲಿ ಕಮಿಟ್, ಕಮಿಟೆಡ್. ಅದೇ ರೀತಿ ಇಲ್ಲಿ ಮರ್ಡರ್ ಇದೆ, ಇಲ್ಲಿ ವಾಸ್ ಅಂತ ಬರೀರಿ. ದ ಮಿನಿಸ್ಟರ್ಸ್ ಅಂತ ಇದೆ. ಓಕೆ, ಇಲ್ಲಿ ಎಸ್ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ಇಲ್ಲಿ ಎಸ್ ಇದೆ, ಮಿನಿಸ್ಟರ್ಸ್ ಅಂತ ಇದೆ. ಇಲ್ಲಿ ವರ್ ಅಂತ ಬರೀರಿ. ಓಕೆ, ಸಮೋನ್ ಅಂತ ಇದೆ, ಸಮೋನ್ಡ್ ಇ ಡಿ. ಕ್ವಶನ್ ನಂಬರ್ ಆರು ನೋಡಿ, ಇಲ್ಲಿ
ಅ ಕೌನ್ಸಿಲಿಂಗ್ ಓಕೆ ಕೌನ್ಸಿಲಿಂಗ್ಸ್ ಎಸ್ ಇಲ್ಲ ಇಲ್ಲಿ ಕೌನ್ಸಿಲಿಂಗ್ ಅಷ್ಟೇ ಇದೆ ಇಲ್ಲಿ ವಾಸ್ ಅಂತ ಬರೀರಿ ಕಾಲ್ ಕಾಲ್ ಇ ಡಿ ಕಾಲ್ಡ್ ಅಷ್ಟೇ ಅದೇ ರೀತಿ ವಾಟ್ ಅಂತ ಇದೆಯಲ್ಲ ಇಲ್ಲಿ ವಾಸ್ ಓಕೆ ವಾಸ್ ಕುಡ್ ನಾ ಏನು ಹೇಳಿದೆ ಕುಡ್ ಬಿ ಓಕೆ ಕುಡ್ ಬಿ ಇಲ್ಲಿ ಅಷ್ಟೇ ಕುಡ್ ಬಿ ಡನ್ ಡೂ ಇದೆಯಲ್ಲ ಡನ್ ವಿ ತ್ರೀ ಫಾರ್ಮ್ನಲ್ಲಿ ಓಕೆ ಇಟ್ ಇದೆ ವಾಸ್ ಇಲ್ಲಿ ಅಲ್ಲಿ ಅದೇ ರೀತಿ ಇಲ್ಲಿ ಡಿಸೈಡೆಡ್ ಡಿ ಅಂತ ಬರೀದು ಇಷ್ಟೇ ಈಸಿ ಇದೆ ಬಹಳಷ್ಟು ಇದೆ ಸ್ನೇಹಿತರೆ ಇಷ್ಟೇ ನೋಡಿ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ ಓಕೆ ಇಲ್ಲಿ ಆ್ಯಂಡ್ ಇದೆಯಲ್ಲ ಇಲ್ಲಿ ವಾಸ್ ಅದೇ ರೀತಿ ಮೇಟ್ ಓಕೆ ಮೇಟ್ ಇದೆ ಮೇಟ್ ಓಕೆ ಇಂಡ್ಯೂಸ್ಡ್ ಇ ಡಿ ಅಂತ ಅಷ್ಟೇ ಬರೀದು ಓಕೆ ಮೇಟ್ ಬಿ ಓಕೆ ಮೇಟ್ ಬಿ ಇಂಡ್ಯೂಸ್ಡ್ ಅದೇ ರೀತಿ ಲೆಟರ್ ಇದೆ ಇಲ್ಲಿ ವಾಸ್ ಅಂತ ಬರೀರಿ ಇಲ್ಲಿ ರೈಟ್ ಅಂತ ಇದೆಯಲ್ಲ ಇಲ್ಲಿ ರೈಟ್ ಇದ್ದಿದ್ದು ಏನು ಬರಬೇಕು ಸ್ನೇಹಿತರೆ ರಿಟರ್ನ್ ಓಕೆ ರಿಟರ್ನ್ ರಿಟರ್ನ್ ಅಂತ ಬರಿಬೇಕು ಅದೇ ರೀತಿ ರಿಪ್ಲೈ ಇದೆ ವಾಸ್ ಅಂತ ಬರೀರಿ ರಿಸೀವ್ದು ಇ ಡಿ ರಿಸೀವ್ಡ್ ಅದೇ ರೀತಿ ಇಲ್ಲಿ ಇಲ್ಲಿ ವಾಸ್ ಅಂತ ಬರೀರಿ ಓಕೆ ಸಮೋನ್ ಅಂತ ಇಲ್ಲಿ ಇ ಡಿ ಅಂತ ಸಮೋನ್ಡ್ ಇಲ್ಲಿ ಹೀ ಇದೆ ಇಲ್ಲಿ ವಾಸ್ ಬರೀರಿ ಇನ್ಸ್ಟ್ರಕ್ಟೆಡ್ ಓಕೆ ಇ ಡಿ ಅಂತ ಬರೀರಿ ಅದೇ ರೀತಿ ಇಲ್ಲಿ ದೇ ಇದೆಯಲ್ಲ ಇಲ್ಲಿ ವಾಸ್ ಅಂತ ಬರೀರಿ ಪ್ರಿಪೇರ್ ಪ್ರಿಪೇರ್ ಇದೆ ಪ್ರಿಪೇರ್ಡ್ ಡಿ ಅಂತ ಅಷ್ಟೇ ಬರೀರಿ ಆಯಿತಾ ಅದೇ ರೀತಿ ದ ಫ್ರೆಂಡ್ಸ್ ಓಕೆ ಮ್ಯಾಟರ್ ಅಂತ ಇದೆ ಇಲ್ಲಿ ವಾಸ್ ಬರೀರಿ ಅರೇಂಜ್ ಇ ಡಿ ಅರೇಂಜ್ಡ್ ಆಯಿತಾ ಅದೇ ರೀತಿ ಪೀಪಲ್ ಪೀಪಲ್ ಇದ್ದು ವರ್ ಅಂತ ಬರೀರಿ ಓಕೆ ಕೀಪ್ ಇದ್ದಿದ್ದು ಏನಾಗುತ್ತೆ ಕೆಪ್ಟ್ ಆಗುತ್ತೆ ಈ ರೀತಿ ಫೆಲ್ಲೋ ಇದೇನಾಗುತ್ತೆ ವಾಸ್ ಇದು ಪುಟ್ ಪುಟ್ಟೇ ಬರುತ್ತೆ ಸ್ನೇಹಿತ ಪಾಸ್ಟ್ ಟೆನ್ಸ್ನಲ್ಲಿ ಪುಟ್ ಪುಟ್ ಆಯಿತಾ ಈ ರೀತಿ ಇವಾಗ ದ ವೋಟರ್ ಅದ್ಯ ಮೇಲೆ ನಿಮಗೆ ಒಂದು ಪಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಟು ಡಿಯರ್ ದ ವೋಟರ್ ಅದ್ಯ ಮೇಲೆ ಯಾವುದಾದ್ರು ಒಂದು ನಾವು ಪಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಕೇಳಲಾಗುವುದು ಅಂತ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಬಂದೇ ಬರುತ್ತೆ ಡೋಂಟ್ ವರಿ ಓಕೆ ಇಲ್ಲಿ ನಿಮಗೆ ಒಂದು ಆರು ಪಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಇದೆ ಇಲ್ಲಿ ನೋಡಿ ಇಲ್ಲಿ ಹೀ ಇದೆ ಇಲ್ಲಿ ವಾಸ್ ಬರೀರಿ ಇಲ್ಲಿ ನೋ ಇದೆಯಲ್ಲ ನೋನ್ ಎನ್ ಅಂತ ನೋನ್ ಅದೇ ರೀತಿ ಇಲ್ಲಿ ರೂಪ್ ಇದೆ ಇಲ್ಲಿ ವಾಸ್ ಇಲ್ಲಿ ಗಿವ್ ಇದೆ ಗಿವನ್ ಓಕೆ ಇಲ್ಲಿ ವರ್ಡ್ಸ್ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ವರ್ಡ್ಸ್ ಇಲ್ಲಿ ವರ್ ಬರಿಬೇಕು ವೇಸ್ಟ್ ಇದೆ ವೇಸ್ಟ್ಡ್ ಓಕೆ ಇಲ್ಲಿ ನೋಡಿ ವರ್ಡ್ಸ್ ಇದೆ ವರ್ಡ್ ಅಂತ ಅಷ್ಟೇ ಇಲ್ಲ ವರ್ಡ್ಸ್ ಇದೆ ಎಸ್ ಇದೆ ಇಲ್ಲಿ ವರ್ ಅಂತ ಬರೀರಿ ಓಕೆ ಅದೇ ರೀತಿ ಹೀ ವಾಸ್ ಅದೇ ರೀತಿ ವಾರ್ನ್ ಇದೆ ವಾರ್ನ್ಡ್ ವಾರ್ನ್ಡ್ ಎನ್ ಇ ಡಿ ಇ ಡಿ ಓಕೆ ಅದೇ ರೀತಿ ಶ್ಯಾಲ್ರಿ ವಾಸ್ ಅದೇ ರೀತಿ ಡ್ರಾ ಇದೆ ಡ್ರಾಯಿಂಗ್ ವೈಸ್ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ವಾರ್ ವರ್ ಇಲ್ಲಿ ವರ್ ಆರ್ಮ್ ಇದೆ ಆರ್ಮ್ಡ್ ಇ ಡಿ ಇಲ್ಲಿ ಹೀ ವಾಸ್ ಆಸ್ಕ್ ಇದೆ ಆಸ್ಕ್ಡ್ ಇ ಡಿ ಅದೇ ರೀತಿ ಶಿ ಇದೆ ಸಿ ವಾಸ್ ಓಕೆ ರೆಬುಕ್ ಇದೆಯಲ್ಲ ಇ ಡಿ ಅಷ್ಟೇ ಬರೀದು ಬಿಡ್ರಿ ಹೀ ವಾಸ್ ಡ್ರೈವ್ ಇದೆ ಡ್ರೈವ್ಡ್ ಇ ಡಿ ಡ್ರೈವ್ಡ್ ಅಷ್ಟೇ ಅದೇ ರೀತಿ ಇಲ್ಲಿ ರೂಪ್ ಇದೆ ನೋಡಿ ಇಲ್ಲಿ ರೂಪ್ಸ್ ಅಂತ ಇಲ್ಲ ಎಸ್ ಅಂತ ಇಲ್ಲ ಸೊ ಅದಕ್ಕೆ ಇಲ್ಲಿ ವಾಸ್ ನೌನ್ ಇದೆ ನೌ ಇದೆ ನಾವು ಇದೆ ನೌನ್ ಏನ್ ಅಂತ ಅಷ್ಟೇ ಬರೀದು ವರ್ಡ್ಸ್ ಇಲ್ಲಿ ನೋಡಿ ವರ್ಡ್ಸ್ ಇದೆ ಸ್ನೇಹಿತರೆ ಇಲ್ಲಿ ವರ್ ವರ್ ಬರಿಬೇಕು ಇಲ್ಲಿ ಇಲ್ಲಿ ವರ್ ಎಕ್ಸ್ಚೇಂಜ್ ಇದೆ ಎಕ್ಸ್ಚೇಂಜ್ಡ್ ಇ ಡಿ ಇ ಡಿ ಡಿ ಅಷ್ಟೇ ಅಷ್ಟೇ ಬರಿಬೇಕು ಇಲ್ಲಿ ರೂಪ್ ಇದೆ ವಾಸ್ ಬರೀರಿ ಇಲ್ಲಿ ಡಿ ಅಂತ ಅಷ್ಟೇ ಬರೆದು ಬಿಡ್ರಿ ಇಲ್ಲಿ ಡಿ ಅಂತ ಅಷ್ಟೇ ಬರೆದು ಬಿಡ್ರಿ ಮುಗಿತು ಅದೇ ರೀತಿ ಇಲ್ಲಿ ವಾಸ್ ಹೈರ್ ಇದೆ ಇ ಡಿ ಡಿ ಅಂತ ಅಷ್ಟೇ ಬರೆದು ಬಿಡ್ರಿ ಇಲ್ಲಿ ಹಿಮ್ ಇಟ್ ಇದೆ ವಾಸ್ ಟೇಷನ್ ಇದೆ ಇ ಡಿ ಟೇಷನ್ಡ್ ಟೇಷನ್ಡ್ ಇ ಡಿ ಓಕೆ ಅದೇ ರೀತಿ ಅಡ್ವೈಸ್ ಇದೆ ವಾಸ್ ಗಿವ್ ಇದೆ ಗಿವನ್ ಮುಗಿತು ಅದೇ ರೀತಿ ಇಲ್ಲಿ ದ್ಯಾಟ್ ಇದೆ ಇಲ್ಲಿ ವಾಸ್ ಇಲ್ಲಿ ಕವರ್ ಇದೆ ಕವರ್ಡ್ ಇ ಡಿ ಅದೇ ರೀತಿ ಇಲ್ಲಿ ಇಟ್ ಇದೆ ಇಲ್ಲಿ ವಾಸ್ ಕೀಪ್ ಇದ್ದಿದ್ದೇನಾಗುತ್ತೆ ಕೆಪ್ಟ್ ಆಗುತ್ತೆ ಕೆಪ್ಟ್ ಆಗುತ್ತೆ ಇಲ್ಲಿ ಇಲ್ಲಿ ಫೆದರ್ಸ್ ಎಸ್ ಇದೆ ಸ್ನೇಹಿತರೆ ಇಲ್ಲಿ ಫೆದರ್ಸ್ ಎಸ್ ಇದೆ ಸೊ ಇಲ್ಲಿ ವರ್ ಬರುತ್ತೆ ಓಕೆ ಇಲ್ಲಿ ಸ್ಟಿಕ್ ಇದೆಯಲ್ಲ ಓಕೆ ಸ್ಟಿಕ್ ಇದ್ದಿದ್ದೇನಾಗುತ್ತೆ ಸ್ಟಕ್ ಆಗುತ್ತೆ ಓಕೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ನೇರವಾಗಿ ಬರುತ್ತೆ ಓಕೆ ಅವರೇ ಹೇಳಿದ್ದಾರೆ ಬ್ಲೂ ಪ್ರಿಂಟ್ ಪ್ರಕಾರ
ಟೂ ಡಿಯರ್ ಮತ್ತು ದ ವೋಟರ್ ಅಧ್ಯಾಯ ಮೇಲೆ ಯಾವುದಾದ್ರೂ ಒಂದು ನಾವು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಬೈ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಕೇಳಲಾಗುವುದು ಅಂತ ಸುಲಭವಾಗಿಯೂ ಎರಡು ಅಂಕವನ್ನು ಪಡೆದುಕೊಳ್ಳಬಹುದು. ಸೊ ಬ್ರಾಕೆಟ್ನಲ್ಲಿ ಮತ್ತು ಇಲ್ಲಿ ಹೇಗೆ ಬರೀಬೇಕಂತ ನಿಮಗೆ ಗೊತ್ತಾಗಿದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಆಲ್ ದಿ ಬೆಸ್ಟ್.